ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ಜೀವನ ಸಂತೃಪ್ತಿದಾಯಕವಾಗಿ ಆರೋಗ್ಯದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ದಿನಾಂಕ 25/9/2019 ದ್ವಾದಶ ರಾಶಿ ಗೋಚಾರ ಫಲ ಮೇಷರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು, ಹೊಸ ವ್ಯಕ್ತಿಗಳ ಪರಿಚಯದಿಂದ ಧನಲಾಭ ಪ್ರಾಪ್ತಿಯಾಗುವಂಥದ್ದು, ಅವಕಾಶಗಳು ನಿಮಗೆ ಹೆಚ್ಚಾಗಿ ಬರುವಂಥದ್ದು, ಬರುವಂಥ ಆಪರ್ಚುನಿಟೀಸನ್ನು ನೀವು ಮಿಸ್ ಮಾಡಿಕೊಳ್ಳದೆ ಅದನ್ನು ಸ್ವೀಕಾರ ಮಾಡಿ ಖಂಡಿತವಾಗಲೂ ನಿಮಗೆ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ಪ್ರಗತಿಯನ್ನು ಕಾಣತಕ್ಕಂಥ ದಿನ, ನಿಮ್ಮ ಸಂಕಲ್ಪ ಇವತ್ತು ಸಿದ್ಧಿಯಾಗುವಂಥ ದಿನ, ಆದ್ದರಿಂದ ಧೈರ್ಯವಾಗಿ ಮುನ್ನುಗ್ಗಿ ಹೋಗಿ ಖಂಡಿತವಾಗಲೂ ಯಶಸ್ಸು ನಿಮ್ಮದಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಸಾಧಾರಣ ಫಲ, ಆಸ್ತಿ ಪತ್ರದ ವಿಚಾರದಲ್ಲಿ ಸ್ವಲ್ಪ ಮೋಸ ಹೋಗ್ತೀರಾ, ಆದಷ್ಟು ಎಚ್ಚರಿಕೆ ಇರಲಿ. ಕಣ್ಣುಗಳ ಸಮಸ್ಯೆ ಹೆಚ್ಚು ಕಾಡುವಂಥ ಸಾಧ್ಯತೆ, ಯಾರನ್ನ ನಂಬಿ ಯಾವುದೇ ಕೆಲಸನ ಮಾಡ್ಲಿಕ್ಕೆ ಹೋಗ್ಬೇಡಿ, ನಿಮ್ಮನ್ನು ನೀವೇ ನಂಬಲಿಕ್ಕೆ ಹೋಗ್ಬೇಡಿ. ಇವತ್ತು ಧೈರ್ಯ ಮತ್ತು ಯಶಸ್ಸು ನಿಮ್ಮಲ್ಲಿರಲಿ. ಕೆಲಸ ಕಾರ್ಯಗಳು ಸಂಪೂರ್ಣ ಆಗಬೇಕಾದ್ರೆ ಬೇರೆಯವ್ರ ಮೇಲೆ ಅವಲಂಬಿತವಾಗಿರಬೇಡಿ. ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಕಣ್ಣಿನ ಸಮಸ್ಯೆ ನಾನು ಹೇಳಿದಾಗೆ. ಪರಿಹಾರಕ್ಕೋಸ್ಕರ ವಿಷ್ಣು ಸಹಸ್ರನಾಮವನ್ನು ಕೇಳಿ ಒಳ್ಳೆಯದಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಸಾಧಾರಣ ಫಲ, ಅಧಿಕವಾದಂಥ ತಿರುಗಾಟ ಜಾಸ್ತಿ ಇರುತ್ತೆ, ವ್ಯಾಪಾರ ವ್ಯವಹಾರಗಳಲ್ಲಿ ಕುಂಠಿತವಾದಂಥ ಪ್ರಗತಿ, ಸಾಲಬಾಧೆ ಹೆಚ್ಚಾಗುವಂಥ ಸಾಧ್ಯತೆ, ದೂರ ಪ್ರಯಾಣ ಇವತ್ತು ನಿಮಗೆ ಅನುಕೂಲವಾಗೋದಿಲ್ಲ. ಸ್ವಲ್ಪ ಈ ಕಾರ್ಮಿಕರಿಗೆ ದಲ್ಲಾಳಿಗಳಿಂದ ಜಾಸ್ತಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥ ದಿನ. ನೀರಿಗೆ ಸಂಬಂಧಪಟ್ಟಂಥ ಗಂಡಾಂತರಗಳು ಇವತ್ತಿರುತ್ತೆ ಮಿಥುನ ರಾಶಿಯವರಿಗೆ, ಆದಷ್ಟು ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಅಲ್ಪ ಪ್ರಗತಿಯನ್ನು ಕಾಣ್ತೀರಾ, ದೋಷ ಪರಿಹಾರಕ್ಕಾಗಿ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಶುಭದಾಯಕ, ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ, ಗೌರವ, ಅಭಿವೃದ್ಧಿ, ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಪರಿಪೂರ್ಣ ಆಗ್ತಕ್ಕಂಥ ದಿನ, ಧನಲಾಭ ಪ್ರಾಪ್ತಿ, ಸ್ನೇಹಿತರಿಂದ ಸಹಾಯ ಪಡಿತಕ್ಕಂಥ ದಿನ. ಇವತ್ತಿನ ಮಟ್ಟಿಗೆ ನಿಮಗೆ ವಾಹನ ಸೌಖ್ಯವು ಪ್ರಾಪ್ತಿಯಾಗುವಂಥದ್ದು, ಒಂದು ಜವಾಬ್ದಾರಿಗಳು ಬಂದು ನಿಮಗೆ ಸಿಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಸಿಂಹರಾಶಿಯವರಿಗೆ ಅತ್ಯಂತ ಶುಭದಾಯಕ, ಆರ್ಥಿಕವಾಗಿ ಬಲವನ್ನು ಹೊಂದುತ್ತೀರಾ, ಬ್ಯಾಂಕಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಯಶಸ್ಸು, ಇಂಜಿನಿಯರ್ಸ್ಗೆ ಭಾಳ ಉತ್ತಮವಾಗಿರ್ತಕ್ಕಂಥ ದಿನ, ಸೈಂಟಿಸ್ಟ್ಗಳಿಗೆ ಯಶಸ್ಸಿನ ದಾರಿಗೆ ಹೋಗ್ತೀರ, ಜೊತೆಗೆ ಸರ್ಕಾರಿ ಕೆಲಸ ಸಂಬಂಧಪಟ್ಟದರಲ್ಲಿ ಜಯಪ್ರಾಪ್ತಿ, ಪರಂಪರೆ ಆಸ್ತಿ ವಿಚಾರದಲ್ಲೂ ಕೂಡ ಯಶಸ್ಸನ್ನು ಕಾಣ್ತೀರಾ. ಇನ್ನು ಕನ್ಯಾ ರಾಶಿಯವರಿಗೆ ಮಿಶ್ರ ಫಲದಾಯಕ, ಪುಣ್ಯಕ್ಷೇತ್ರಗಳ ದರ್ಶನ ಪಡೆಯುವಂಥ ಯೋಗ ನಿಮಗೆ ಸಿಗುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಫಲ, ಆಕಸ್ಮಿಕವಾಗಿ ಧನಲಾಭ ಪ್ರಾಪ್ತಿ, ಮೂರನೇ ವ್ಯಕ್ತಿಗಳ ಪರಿಚಯದಿಂದ ಸಣ್ಣ ಪ್ರಮಾಣದ ತೊಂದರೆಗಳಿಗೆ ಒಳಗಾಗ್ತೀರ. ಸಂಜೆ ನಂತರ ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ, ಆದ್ದರಿಂದ ಆದಷ್ಟು ಸಂಜೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋದಕ್ಕೆ ಪ್ರಯತ್ನ ಪಡಿ, ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ತುಲಾರಾಶಿಯವರಿಗೆ ಲಾಭದಾಯಕ, ದೀರ್ಘಕಾಲದ ಸಮಸ್ಯೆಗೆ ಇವತ್ತು ಪರಿಹಾರ ಸಿಗ್ತಕ್ಕಂಥದ್ದು, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಎಷ್ಟೇ ದೊಡ್ಡ ಸಮಸ್ಯೆ ನಿಮ್ಮ ಮುಂದೆ ಬಂದು ನಿಂತರೂ ಅದನ್ನು ಸರಳ ರೀತಿಯಲ್ಲಿ ನೀವು ಪರಿಹಾರ ಮಾಡ್ಕೋತಕ್ಕಂಥ ಯೋಗ ಯೋಗ್ಯತೆ ಶಕ್ತಿ ನಿಮಗೆ ಭಗವಂತ ಇವತ್ತು ಕೊಡ್ತಾನೆ. ದೇವಸ್ಥಾನದ ದರ್ಶನದಿಂದ ಸಹ ಇವತ್ತು ನಿಮಗೆ ಮನಸ್ಸಿನ ನೆಮ್ಮದಿ ಸಿಗುತ್ತೆ. ಜೊತೆಗೆ ಇವತ್ತಿನ ಮಟ್ಟಿಗೆ ಈ ಹಾರ್ಡ್ವೇರ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ, ಪೇಂಟರ್ಸ್ಗೆ, ಕಾರ್ಪೆಂಟರ್ಸ್ಗೆಲ್ಲ ಇವತ್ತು ಉತ್ತಮವಂಥ ದಿನ ಅಂತ ಹೇಳ್ಬೋದು. ಇನ್ನು ವೃಶ್ಚಿಕ ರಾಶಿಯವರಿಗೆ ವಿಶೇಷ ಫಲದಾಯಕವಾಗಿದ್ದು, ಅಭಿವೃದ್ಧಿಯ ದಾರಿಗೆ ಹೋಗ್ತೀರಾ, ಕುಟುಂಬ ಸಮೇತವಾಗಿ ನೆಮ್ಮದಿಯ ವಾತಾವರಣದಲ್ಲಿ ಇವತ್ತು ನಿಮಗೆ ಪ್ರಾಪ್ತಿಯಾಗುವಂಥದ್ದು, ಹಾಲಿಡೇ ಪ್ಲಾನ್ ಮಾಡುವಂಥ ಯೋಗಗಳು ನಿಮಗೆ ಪ್ರಾಪ್ತಿಯಾಗುತ್ತೆ, ವಿದೇಶಿ ಪ್ರಯಾಣದ ಅನುಕೂಲಗಳು ಸಹ ಇರತಕ್ಕಂಥದ್ದು, ಸಿನಿಮಾ ನಟನಟಿಯರಿಗೆ ಅನುಕೂಲ ಆಗ್ತಕ್ಕಂಥದ್ದು, ರಾಜಕೀಯ ವ್ಯಕ್ತಿಗಳಿಗೆ ಇವತ್ತು ಶುಭ ಫಲ, ಅಧಿಕಾರಿಗಳಿಗೆ ಹೇಳಿ ಮಾಡಿದಂಥ ಶುಭ ದಿನ ಅಂತ ಹೇಳ್ಬೋದು, ಬಲವಾದಂಥ ಅಭಿವೃದ್ಧಿಗಳನ್ನು ಪಡಿತೀರಾ, ಶುಭ ಸಂತೋಷವಂಥ ವಿಚಾರಗಳು ಕೂಡ ಇವತ್ತು ನಿಮಗೆ ಕೇಳಿ ಬರುತ್ತೆ. ಇನ್ನು ಧನುರಾಶಿಯವರಿಗೆ ಸಾಧಾರಣ ಫಲದಾಯಕ, ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಕೊಡಿ, ಕಳ್ಳತನವಾಗುವಂಥ ಸಾಧ್ಯತೆ, ನಿಮ್ಮಿಂದ ವಸ್ತುಗಳು ದೂರವಾಗುವಂಥ ಸಾಧ್ಯತೆ, ಯಾವುದೇ ವಸ್ತುಗಳನ್ನು ಇವತ್ತು ನೂತನವಾಗಿ ಖರೀದಿ ಮಾಡಲಿಕ್ಕೆ ಹೋಗಬೇಡಿ. ಬಂಡವಾಳ ಹೂಡಿಕೆಗೆ ಇವತ್ತು ಶುಭವಲ್ಲ, ಷೇರು ವ್ಯವಹಾರ ಕೂಡ ಇವತ್ತು ನಷ್ಟ ಸಂಭವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದಷ್ಟು ನಿಮ್ಮ ನಿಮ್ಮ ಕೆಲಸಗಳನ್ನು ಪರಿಪೂರ್ಣ ಹಂತಕ್ಕೆ ತಲುಪೋದಕ್ಕೆ ಏನೇನು ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು ಪ್ಲಾನ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಮಿಶ್ರ ಫಲದಾಯಕ, ಅನಿರೀಕ್ಷಿತವಾಗಿ ಧನಲಾಭ ಪ್ರಾಪ್ತಿ, ರೈತರಿಗೆ ಉತ್ತಮವಾದಂಥ ಪ್ರಗತಿಯನ್ನು ಕಾಣತಕ್ಕಂಥ ದಿನ. ಇವತ್ತಿನ ಮಟ್ಟಿಗೆ ನಿಮ್ಮ ಒಂದು ಹೋಟೆಲ್ ವ್ಯಾಪಾರ ಎಲ್ಲ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಮತ್ತು ಸಂದರ್ಭಕ್ಕೆ ಅನುಸಾರವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿಯಾಗುತ್ತೆ. ಮದುವೆ ಇನ್ನಿತರ ಕೆಲಸ ಕಾರ್ಯಗಳಲ್ಲಿ ಶುಭ ವಿಚಾರಗಳಲ್ಲಿ ಇವತ್ತು ನಿಮಗೆ ಯಶಸ್ಸು ಪ್ರಾಪ್ತಿಯಾಗುವಂಥದ್ದು, ಮತ್ತು ದೇವಾಲಯ ದರ್ಶನ ಪ್ರಾಪ್ತಿಯಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಶಕ್ತಿ ಅನ್ನುವಂಥದ್ದು ಇವತ್ತು ಭಾಳ ಜಾಸ್ತಿ ಇರುತ್ತೆ, ನಿಮಗೆ ಅದನ್ನು ನೀವು ಉಪಯೋಗಿಸ್ಕೊಳ್ಬೇಕಾದ್ರೆ ಶಾಂತಿ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ, ಖಂಡಿತವಾಗಲೂ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಇನ್ನು ಕುಂಭರಾಶಿಯವರು ಅತ್ಯಂತ ಶುಭದಾಯಕವಾಗಿದ್ದು, ಇವತ್ತಿನ ಮಟ್ಟಿಗೆ ಆಲೋಚನೆಗಳು ಜಾಸ್ತಿ ಆಗುತ್ತೆ, ದಂಪತಿಗಳಿಗೆ ಶುಭ ಫಲ, ಆರೋಗ್ಯದಲ್ಲಿ ಅಭಿವೃದ್ಧಿ, ರಾಜಕೀಯ ವ್ಯಕ್ತಿಗಳಿಗೆ ಜಯಪ್ರಾಪ್ತಿ, ಮತ್ತು ನಿಮ್ಮ
ವ್ಯವಹಾರ ವ್ಯಾಪಾರಗಳಲ್ಲಿ ಅಭಿವೃದ್ಧಿನ ಕಾಣ್ತೀರಾ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲೂ ಶುಭ ಫಲ ಇದೆ, ಜೊತೆಗೆ ಫೈನಾನ್ಷಿಯಲ್ ಇವತ್ತು ನೀವು ಬಲವನ್ನು ಹೊಂದುತ್ತೀರಾ, ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂಥ ಪ್ರಗತಿಯನ್ನು ಕಾಣತಕ್ಕಂಥದ್ದು. ಸಾಧ್ಯವಾದಷ್ಟು ಇವತ್ತು ಸ್ವಲ್ಪ ಬೆಲ್ಲವನ್ನು ದಾನ ಮಾಡೋದ್ರಿಂದ ಮತ್ತಷ್ಟು ಶುಭ ಸಮಾಚಾರಗಳು ನಿಮಗೆ ಕೇಳಿ ಬರುತ್ತೆ. ಇನ್ನು ಮೀನರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ಆಭರಣಗಳನ್ನು ಕೊಳ್ಳುವುದಕ್ಕೆ ಇವತ್ತು ಶುಭವಾದಂಥ ದಿನ. ವಿದ್ಯಾರ್ಥಿಗಳು ಅತ್ಯಂತ ಶುಭ ಫಲ, ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಉತ್ತಮವಾದ ಪ್ರಗತಿ, ಕೆಲಸ ಕಾರ್ಯಗಳಲ್ಲಿ ಪ್ರಮೋಷನ್ಗಳು ಸಿಗುವಂಥ ಸಾಧ್ಯತೆ, ವಿದೇಶಿ ಪ್ರಯಾಣದ ಅನುಕೂಲಗಳು, ಮತ್ತು ನಿಮ್ಮದೇ ವ್ಯಾಪಾರ ಇದ್ದರೆ ಅಭಿವೃದ್ಧಿ ದಾರಿಗೆ ಹೋಗ್ತೀರಾ, ಮತ್ತು ಜೊತೆಗೆ ಏನಪ್ಪ ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಿದ್ರೆ ಕೂಡ ಇವತ್ತು ನಿಮಗೆ ಯಶಸ್ಸು ಕಾಣ್ತೀರಾ. ಡಾಕ್ಟರ್ಸ್ಗೆಲ್ಲ ಭಾಳ ಉತ್ತಮವಾದ ದಿನ, ಕಬ್ಬಿಣವನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಆಯಿಲ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆಲ್ಲ ಇವತ್ತು ಶುಭ ಫಲ ಪ್ರಾಪ್ತಿಯಾಗುವಂಥದ್ದು, ಉತ್ತಮವಾದ ಪ್ರಗತಿ ಕಾಣ್ತೀರಾ, ಅದೃಷ್ಟದ ದಿನ, ಧನಲಾಭ, ಆರೋಗ್ಯನೂ ಕೂಡ ಬಲವಾಗುತ್ತೆ. ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಪ್ರಿಯ ಪ್ರೇಕ್ಷಕರೇ, ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.